ನಮಸ್ಕಾರ ತಾಂತ್ರಿಕ ಶಿಕ್ಷಣ ಇಸಿ ಬ್ರಾಂಚ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಕಳೆದ ಕ್ಲಾಸಲ್ಲಿ ನಿಮಗೆ ಎಕ್ಸಾಮ್ ಇಟ್ಟಿದೆ, ಟೆಸ್ಟ್ ಇಟ್ಟಿದೆ, ಟೆಸ್ಟ್ ಫಸ್ಟ್. ಅದರದನ್ನು ಕ್ವಶನ್ ಪೇಪರ್ನ ಬಿಡಿಸ್ಕೊತ ಹೋಗೋಣ. ಫಸ್ಟ್ ಕ್ವಶನ್ಗೆ ಆನ್ಸರ್ ಬಿಡಿಸ್ತಾ ಇರೋದು ಈಗ. ಏತ್ ಕ್ವಶನ್ ಬಂದ್ಬಿಟ್ಟು 3B7 ಹೆಕ್ಸಾಡೆಸಿಮಲ್ ಅಂಡ್ 8B54 ಹೆಕ್ಸಾಡೆಸಿಮಲ್ ಟೂಸ್ ಕಾಂಪ್ಲಿಮೆಂಟ್ ಯೂಸ್ ಮಾಡಿ. 3B7 8B54 ಎಕ್ಸಾ ಟೂಸ್ ಕಾಂಪ್ಲಿಮೆಂಟ್ ಯೂಸ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡೋದು. ಟೂಸ್ ಕಾಂಪ್ಲಿಮೆಂಟ್ ಅಲ್ಲಿ ಸಬ್ಸ್ಟ್ರಾಕ್ಟ್ ಮಾಡ್ತೀರಾ, ಅಡಿಷನ್ ಮಾಡೋದು. 3 ಫಸ್ಟ್ ಬರೀರಿ, ಮೈನೋ ಎಂಡ್ ಸಬ್ಸ್ಟ್ರಾಂಡ್ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅದೆಲ್ಲ ನೋಡಿಕೊಂಡು ಮಾಡ್ಬೇಕು. ಇವಾಗ ಇದು ದೊಡ್ಡದು ಇದು ಚಿಕ್ಕದು ಕಂಡೀಷನ್ಸ್ ಇದೆ ಅವೆಲ್ಲ ಅಪ್ಲೈ ಮಾಡಿಕೊಂಡು ಕ್ಲಾಸಸ್ ನೋಡ್ರಿ, ಕ್ಲಾಸಸ್ ಕೇಳ್ಕೊಳ್ರಿ. ಇವಾಗ ಅದನ್ನ ಫಸ್ಟ್ ಬೈನರಿ ಅಲ್ಲಿ ಬರೀರಿ, 0 0 1 1 ಬಿ ಅಂತಂದ್ರೆ 1 0 1 1, 7 ಅಂದ್ರೆ 0 3 1 1, 8 ಅಂತಂದ್ರೆ 1 0 0 0, 5 ಅಂದ್ರೆ 0 1 0 1, 4 ಅಂದ್ರೆ 0 1 0 0. ಇದು ಮೈನೋ ಎಂಡ್, ಇದು ಸಬ್ಸ್ಟ್ರಾಂಡ್, ಇದು ಮೈನೋ ಎಂಡ್, ಇದು ಸಬ್ಸ್ಟ್ರಾಂಡ್. ಸಬ್ಸ್ಟ್ರಾಂಡ್ ದೊಡ್ಡದಿದೆ, ಮೈನೋ ಎಂಡ್ ಚಿಕ್ಕದಿದೆ. ಸೊ ಸೆಕೆಂಡ್ ಇದ್ರದ್ದು ಟೂಸ್ ಕಾಂಪ್ಲಿಮೆಂಟ್ ತೆಗಿಬೇಕು. 0 0 1 1 ಮೈನೋ ಎಂಡ್ ಹಂಗೆ ಬರ್ಕೊಳ್ರಿ, 0 1 1 1, 0 7 1, ಇದ್ರದ್ದು ಟೂಸ್ ಕಾಂಪ್ಲಿಮೆಂಟ್. 0 0 1 1 0 1 0 1, ಒನ್ಸ್ ಕಾಂಪ್ಲಿಮೆಂಟ್ ತೆಗೆದು 1 ಆ್ಯಡ್ ಮಾಡಬೇಕು. ಬಟ್ ನಾನು ಮಾಡ್ತಾ ಇರೋದು ಡೈರೆಕ್ಟ್ ಪ್ರೊಸೀಜರ್. ಅದು ಕ್ಲಾಸ್ ನೋಡಿದ್ರೆ ನಾನು ಹಿಂಗೆ ಬರ್ದೆ ಡೈರೆಕ್ಟ್ ಒನ್ಸ್ ಕಾಂಪ್ಲಿಮೆಂಟ್ ತೆಗೆದು 1 ಆ್ಯಡ್ ಮಾಡ್ಲಾರ್ದಂಗೆ ಅಂತ ನೀವು ಬೇಕಾ ತಿಳ್ಕೊಬೇಕಂತಂದ್ರೆ ಕ್ಲಾಸಸ್ ಹೋಗಿ ನೋಡ್ರಿ, ಅದು ಗೊತ್ತಾಗುತ್ತೆ ಪ್ರೊಸೀಜರ್. ಇವಾಗ ಆ್ಯಡ್ ಮಾಡಬೇಕು, 1 1 0 0 0 1 1 1 0 1 1 1 1 1 0 1 1. ದಿಸ್ ಇಸ್ ದ ಆನ್ಸರ್. ಆನ್ಸರ್ ಬಂದ ಮೇಲೆ ಇವಾಗ ಇದನ್ನ ಏನ್ ಮಾಡ್ಬೇಕು ನೋಡೋಣ. ಕರೆಕ್ಟ್ ಆನ್ಸರ್ ಟೂಸ್ ಕಾಂಪ್ಲಿಮೆಂಟ್ ತೆಗಿಬೇಕು ಇದ್ರದ್ದು. 1 0 1 1 1 0 0 1 0 0 1 0. ಇದು 4 ಪ್ರೊಸೀಜರ್ ನೋಡ್ರಿ, ಕ್ಲಾಸಸ್ ಹೋಗಿ ನೋಡ್ರಿ. ಇದು 9 1 1 0 1, ಇದು ಡಿ 4 9 ಡಿ ಹೆಕ್ಸಾಡೆಸಿಮಲ್. ಮೈನಸ್ ಸೈನ್ ಹಾಕಿ ಹಾಕ್ತಾ ಇದ್ದೀನಿ, ಮೈನೋ ಎಂಡ್ ಈ ಕಂಡೀಷನ್ ಇರೋದ್ರಿಂದ, ಸಬ್ಸ್ಟ್ರಾಂಡ್ ದೊಡ್ಡದಿರೋದ್ರಿಂದ. ಪ್ರೊಸೀಜರ್ ನೋಡ್ರಿ, ಆನ್ಸರ್ ದಿಸ್ ಇಸ್ ದ ಪ್ರೊಸೀಜರ್. ಇದು ಮಾಡ್ತಾ ಹೋಗೋದು ನೀವು. ಏನ್ ಮಾಡಿದೆ, ಕಂಡೀಷನ್ ನೋಡಿದೆ, ಮೈನೋ ಎಂಡ್ ಸಬ್ಸ್ಟ್ರಾಂಡ್ ಯಾವ್ದು ಚಿಕ್ಕದಿದೆ ಯಾವ್ದು ದೊಡ್ಡದಿದೆ ಅಂತ. ಮೈನೋ ಎಂಡ್ ಚಿಕ್ಕದಿದೆ ಸಬ್ಸ್ಟ್ರಾಂಡ್ಕಿನ. ಸೊ ಅವಾಗ ಏನ್ ಮಾಡ್ಬೇಕು ಅನ್ನೋ ಪ್ರೊಸೀಜರ್ನ ಕ್ಲಾಸಸ್ನ ಹೋಗಿ ನೋಡ್ಕೊಳ್ರಿ. ಸಬ್ಸ್ಟ್ರಾಂಡ್ದು ಎಲ್ಲದರಲ್ಲೂ ಎರಡು ಕಂಡೀಷನ್ ಸಬ್ಸ್ಟ್ರಾಂಡ್ ಟೂಸ್ ಕಾಂಪ್ಲಿಮೆಂಟ್ ತೆಗಿಬೇಕು. ಟೂಸ್ ಕಾಂಪ್ಲಿಮೆಂಟ್ ತೆಗೆದು ಆ್ಯಡ್ ಮಾಡಬೇಕು, ಆ್ಯಡ್ ಮಾಡಿ ಆನ್ಸರ್ ಬರುತ್ತೆ. ಆನ್ಸರ್ ಬಂದಿದ್ದನ್ನ ಟೂಸ್ ಕಾಂಪ್ಲಿಮೆಂಟ್ ತೆಗಿಬೇಕು, ಆನ್ಸರ್ಗೆ ಮೈನಸ್ ಸೈನ್ ಇಡಬೇಕು. ದಟ್ ಈಸ್ ದ ಪ್ರೊಸೀಜರ್. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್, 8th ಕ್ವಶನ್. 9th ಕ್ವಶನ್ ಏನಿದೆ, 9th ಕ್ವಶನ್ ಏನು ಕೇಳಿದ್ವಿ, 9th ಕ್ವಶನ್ ಬಂದ್ಬಿಟ್ಟು 3 1 6 3 1 6 ಆಕ್ಟಲ್ ನ 4 5 1 ಆಕ್ಟಲ್ ಇಂದ ಸಬ್ಸ್ಟ್ರಾಕ್ಟ್ ಮಾಡಿ ಟೂಸ್ ಕಾಂಪ್ಲಿಮೆಂಟ್ ಯೂಸ್ ಮಾಡಿ. ಇದನ್ನು ಅಷ್ಟೇ, 3 1 6 3 ಬರೀರಿ ಫಸ್ಟ್, 0 1 1 1 0 0 1 6 1 1 0, 4 1 0 0 1 0 1 0 0 1, ಮೈನೋ ಎಂಡ್ ಸಬ್ಸ್ಟ್ರಾಂಡ್ ಸೇಮ್, 0 1 1 0 0 1 1 1 0. ಇದ್ರದ್ದು 1 1 1 0 1 0 1 1 0, ಆ್ಯಡ್ ಮಾಡು, 1 0 1 0 0 1 0 1 1. ಇದ್ರದ್ದು ಟೂಸ್ ಕಾಂಪ್ಲಿಮೆಂಟ್ ತೆಗಿ, 1 3 3
ಮೈನಸ್ ಆಡ್ ಮಾಡು ಆಕ್ಟಲ್ ನಂಬರ್ ಮೈನಸ್ 133 ಆಕ್ಟಲ್ ನಂಬರ್ ದಿಸ್ ಇಸ್ ದ ಪ್ರೊಸೀಜರ್ ಏನ್ ಮಾಡಿದ್ವಿ ಸೇಮ್ ಇದ್ರಂಗೇನೆ ಇದು ಗನಿ ಕಂಡೀಷನ್ ಚೆಕ್ ಮಾಡಿದ್ವಿ ಮೈನ್ಯೂಂಡ್ ಲೆಸ್ ದೇನ್ ಸಬ್ಸ್ಟ್ರಾಂಡ್ ಲೆಸ್ ದೇನ್ ಸಬ್ಸ್ಟ್ರಾಂಡ್ ಗ್ರೇಟರ್ ಇದೆ ಸೊ ಈ ಪ್ರೊಸೀಜರ್ ಯೂಸ್ ಮಾಡಿ ಟೂಸ್ ಕಾಂಪ್ಲಿಮೆಂಟ್ ತೆಗೆದು ಆಡ್ ಮಾಡಿದ್ವಿ ಕ್ಲಾಸ್ ನೋಗ್ ನೋಡ್ರಿ ನೀವು ಪ್ರೊಸೀಜರ್ ಎಲ್ಲ ನೀಟಾಗಿ ಅರ್ಥಾಗುತ್ತೆ ದಿಸ್ ಇಸ್ ದ ಆನ್ಸರ್ ಫಾರ್ 9th ಕ್ವಶನ್ ಇವಾಗ 10th ಕ್ವಶನ್ 10th ಕ್ವಶನ್ ಏನ್ ಕೇಳಿದ್ವಿ ಏತ್ ಕ್ವಶನ್ ಪ್ರೊಸೀಜರ್ ನೋಡ್ರಿ ಈ ತರ ಸ್ಪೀಡ್ ಆಗಿ ಮಾಡ್ರಿ ಮಾರ್ಕ್ಸ್ ನೀವು ಕರೆಕ್ಟ್ ಆಗಿ ಮಾಡಿದ್ರೆ 2 ಅಸೈನ್ ಮಾಡ್ಕೊಳ್ಳಿ ಇವಾಗ 10th ಕ್ವಶನ್ ಏನ್ ಕೇಳಿದ್ವಿ ಆಡ್ ಆಕ್ಟಲ್ ನಂಬರ್ ಆಕ್ಟಲ್ ನಂಬರ್ನ ಆಡ್ ಮಾಡ್ರಿ ಅಂತ ಕೇಳಿದ್ವಿ 3 4 1 1 2 5 4 7 2 5 7 7 ಇದನ್ನ ಆಕ್ಟಲ್ ಅಲ್ಲಿ ಥಿಂಕ್ ಮಾಡ್ಬೇಕು ನೀವು 7 8 ಅಂತ ಮಾಡೋದು 7 1 0 1 1 17 16 17 ಒನ್ ಕ್ಯಾರಿ 1 0 1 0 1 7 2 0 2 1 2 5 7 1 0 1 5 1 7 1 7 5 7 1 7 5 7 ಆಕ್ಟಲ್ ಕ್ಲಾಸಸ್ ಹೋಗಿ ನೋಡ್ರಿ ಅಲ್ಲಿ ಪ್ರೊಸೀಜರ್ ಹೇಳಿದೀನಿ ನಾನು ಆಕ್ಟಲ್ ಅಲ್ಲಿ ಥಿಂಕ್ ಮಾಡ್ಬೇಕು ಆಡ್ ಮಾಡ್ಬೇಕಾರ ಅಂತ ಹೇಳಿ ಕ್ಲಾಸಸ್ ಹೋಗಿ ನೋಡ್ರಿ ನೀವು ಇದೇ ರೀತಿ ಸ್ಪೀಡ್ ಆಗಿ ಮಾಡ್ತೀರಾ ನಂತರನೇ ದಿಸ್ ಇಸ್ ದ ಆನ್ಸರ್ 1 7 5 7 ಇದು ಆನ್ಸರ್ ಫಾರ್ 10th ಕ್ವಶನ್ 11th ಕ್ವಶನ್ ಏನ್ ಕೇಳಿದ್ವಿ 11th ಕ್ವಶನ್ ಬಂದ್ಬಿಟ್ರು ಪರ್ಫಾರ್ಮ್ ಸಬ್ಸ್ಟ್ರಾಕ್ಷನ್ ಈಸಿ ಇದೆ 11th ಕ್ವಶನ್ ಬೈನರಿ ಸಬ್ಸ್ಟ್ರಾಕ್ಷನ್ 1 0 1 1 1 0 0 1 ಇಂದ ಸಬ್ಸ್ಟ್ರಾಕ್ಟ್ ಮಾಡ್ರಿ 1 ಅಲ್ಲಿ 1 ಹೋದ್ರೆ 0 1 ಅಲ್ಲಿ 1 ಹೋದ್ರೆ 0 1 ಅಲ್ಲಿ 0 ಹೋದ್ರೆ 1 0 ಅಲ್ಲಿ 0 ಹೋದ್ರೆ 1 0 ಇಸ್ ದ ಆನ್ಸರ್ 1 0 ಇಸ್ ದ ಆನ್ಸರ್ ಫಾರ್ 11th ಕ್ವಶನ್ 12th ಕ್ವಶನ್ ಏನ್ ಕೇಳಿದ್ವಿ ಸಬ್ಸ್ಟ್ರಾಕ್ಟ್ ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್ ಅಂತ ಕೇಳಿದ್ವ ಒನ್ಸ್ ಕಾಂಪ್ಲಿಮೆಂಟ್ ಅಂತ ಕೇಳಿದ್ವಿ ಸಬ್ಸ್ಟ್ರಾಕ್ಟ್ ಯೂಸಿಂಗ್ ಟೂಸ್ ಕಾಂಪ್ಲಿಮೆಂಟ್ 12th ಕ್ವಶನ್ 1 1 0 1 1 3 1 0 1 ಸಬ್ಸ್ಟ್ರಾಕ್ಟ್ ಯೂಸಿಂಗ್ ಟೂಸ್ ಕಾಂಪ್ಲಿಮೆಂಟ್ ಟೂಸ್ ಕಾಂಪ್ಲಿಮೆಂಟ್ ಯೂಸ್ ಮಾಡಿ ಮಾಡಿ ಇದ್ರದ್ದು ಟೂಸ್ ಕಾಂಪ್ಲಿಮೆಂಟ್ ತೆಗಿಬೇಕು 1 1 0 1 1 ಇದ್ರದ್ದು ಟೂಸ್ ಕಾಂಪ್ಲಿಮೆಂಟ್ ತೆಗೆದ್ರೆ 1 1 0 0 0 ಆಡ್ ಮಾಡಬೇಕು 0 1 1 1 1 ಬಂದಿದ್ದರದ್ದು 1 0 0 0 0 ಬಂದಿದ್ದರದ್ದು ಟೂಸ್ ಕಾಂಪ್ಲಿಮೆಂಟ್ ತೆಗಿಬೇಕು ಟೂಸ್ ಕಾಂಪ್ಲಿಮೆಂಟ್ ಅಂದರೆ ಟೂಸ್ ಕಾಂಪ್ಲಿಮೆಂಟ್ ತೆಗಿಬೇಕು ಬಂದಿದ್ದರದ್ದು ಟೂಸ್ ಕಾಂಪ್ಲಿಮೆಂಟ್ ಒನ್ಸ್ ಕಾಂಪ್ಲಿಮೆಂಟ್ ತೆಗೆದು 1 ಆ್ಯಡ್ ಮಾಡಬೇಕು ಅದನ್ನು ಸ್ಪೀಡಾಗಿ ಹೆಂಗೆ ಮಾಡೋದು ಅನ್ನೋದನ್ನು ಕ್ಲಾಸಸ್ ಹೋಗಿ ನೋಡ್ರಿ ಆ ಕ್ಲಾಸಿಗೆ ಹೋಗಿ ನೋಡ್ರಿ ನಿಮಗೆ ಆನ್ಸರ್ ಸಿಗುತ್ತೆ ದಿಸ್ ಇಸ್ ದ ಆನ್ಸರ್ 0 0 1 0 ಇಸ್ ದ ಆನ್ಸರ್ ಫಾರ್ 12th ಕ್ವಶನ್ 13th ಕ್ವಶನ್ ಏನು ಮಾಡಿದ್ವಿ ಏನು ಕೇಳಿದ್ವಿ 13th ಕ್ವಶನ್ ಒನ್ಸ್ ಕಾಂಪ್ಲಿಮೆಂಟ್ ಯೂಸ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡ್ರಿ ಅಂತ ಕೇಳಿದ್ವಿ 1 0 1 0 1 1 0 3 1 1 ಸಬ್ಸ್ಟ್ರಾಕ್ಟ್ ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್ ಒನ್ಸ್ ಕಾಂಪ್ಲಿಮೆಂಟ್ ಅಂದ್ರೆ ಇದ್ರದ್ದು ಒನ್ಸ್ ಕಾಂಪ್ಲಿಮೆಂಟ್ ತೆಗಿ 1 0 1 0 1 ಒನ್ಸ್ ಕಾಂಪ್ಲಿಮೆಂಟ್ ತೆಗೆದ್ರೆ 0 0 0 1 0 ಆ್ಯಡ್ ಮಾಡು 1 0 1 1 1 ಒನ್ಸ್ ಕಾಂಪ್ಲಿಮೆಂಟ್ ಇದ್ರದ್ದು ಒನ್ಸ್ ಕಾಂಪ್ಲಿಮೆಂಟ್ ತೆಗಿ ಇದ್ರದ್ದು ಒನ್ಸ್ ಕಾಂಪ್ಲಿಮೆಂಟ್ ತೆಗೆದಂತಂದ್ರೆ 0 1 0 0 0 ಆನ್ಸರ್ ಅದು ಒನ್ಸ್ ಕಾಂಪ್ಲಿಮೆಂಟ್ ತೆಗಿ ದಿಸ್ ಇಸ್ ದ ಆನ್ಸರ್ 0 0 1 0 0 0 1 0 ದಿಸ್ ಇಸ್ 12th ಕ್ವಶನ್ಗೆ ಇದು ಆನ್ಸರ್ 13th ಕ್ವಶನ್ಗೆ ಇದು ಆನ್ಸರ್ ನೆಕ್ಸ್ಟ್ ಇನ್ನ 12 ಕ್ವಶನ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ಥ್ಯಾಂಕ್ ಯು